ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ ಕ್ರಿಸ್ತನಲ್ಲಿ ನನ್ನ ಆತ್ಮೀಯ ದೇವ ಜನರೇ ಇನ್ನೊಂದು ಮುಂಜಾನೆ ವೇಳೆಯಲ್ಲಿ ಈ ಉದಯ ಕಾಲದಲ್ಲಿ ದೇವರ ವಾಕ್ಯವನ್ನು ನಿಮ್ಮೊಟ್ಟಿಗೆ ಹಂಚಿಕೊಳ್ಳುವುದಕ್ಕೆ ನಾನು ಬಹಳ ಸಂತೋಷ ಪಡುವಂಥವನಾಗಿದ್ದೀನಿ ಈ ಮುಂಜಾನೆ ವೇಳೆಯಲ್ಲಿ ದೇವರು ನಮಗೆ ಒಂದು ವಾಗ್ದಾನವನ್ನು ಕೊಡ್ತಾ ಇದ್ದಾರೆ ಏನಂದರೆ ಆತನ ಪ್ರೀತಿಯನ್ನು ನಿಮಗೆ ಅವರು ಅನುಗ್ರಹಿಸಿಕೊಡುವಂಥವರಾಗಿದ್ದಾರೆ ಕೀರ್ತನೆ ನಲವತ್ತ ಎರಡನೇ ಅಧ್ಯಾಯ ಎಂಟನೇ ವಚನದಲ್ಲಿ ಓದಿಕೊಳ್ಳುವುದಾದರೆ ಯಹೋವನ್ನು ಹಗಲಿನಲ್ಲಿ ತನ್ನ ಪ್ರೀತಿಯನ್ನು ನನಗೆ ಅನುಗ್ರಹಿಸುವನು ರಾತ್ರಿ ವೇಳೆಯಲ್ಲಿಯೂ ಆತನ ಕೀರ್ತನೆ ನನ್ನಲ್ಲಿರುವುದು ನನ್ನ ಜೀವಾಧಾರಕನಾದ ದೇವರನ್ನು ಪ್ರಾರ್ಥಿಸುವೆನು ಹಾಲೆಲ್ಲು ಯಾ ದೇವಜನರೇ ಈ ಮುಂಜಾನೆ ವೇಳೆಯಲ್ಲಿ ಏಸಪ್ಪ ನಿಮಗೆ ಹೇಳ್ತಾ ಇದ್ದಾರೆ ಆತನ ಪ್ರೀತಿಯನ್ನು ಅವರು ನಿಮಗೆ ಅನುಗ್ರಹಿಸುವಂಥವರಾಗಿದ್ದಾರೆ ಆತನ ಪ್ರೀತಿ ಅನ್ನುವುದು ನಿಮ್ಮಲ್ಲಿ ಇರುವುದಾದರೆ ನಿಜವಾಗಿಯೂ ಸಹ ಅದು ಎಲ್ಲ ವಿಷಯಗಳಿಗಿಂತ ಎಲ್ಲ ಸಂಗತಿಗಳಿಗಿಂತ ಅದು ಶ್ರೇಷ್ಠವಾದ ಒಂದು ವಿಷಯ ಆಗಿದೆ ಏನೆಂದರೆ ಏಸಪ್ಪನ ಪ್ರೀತಿ ಅನ್ನುವುದು ನಮ್ಮ ಮೇಲೆ ಸದಾ ಇರುವಂಥದ್ದಾಗಿದೆ ಆತನು ನಿಮ್ಮನ್ನು ಮುಂಜಾನೆ ವೇಳೆಯಲ್ಲಿ ತನ್ನ ಪ್ರೀತಿಯನ್ನು ನಿಮಗೆ ಅನುಗ್ರಹಿಸಿ ನಿಮ್ಮ ದಿನವನ್ನು ಪ್ರಾರಂಭಿಸೋದಕ್ಕೆ ಅವರು ಬಲವನ್ನು ನೀಡ್ತಾ ಇದ್ದಾರೆ ಏನೆಂದರೆ ಆತನ ಪ್ರೀತಿಯನ್ನು ನಾವು ಮೊದಲು ಹೊಂದಿಕೊಳ್ಳಬೇಕು ಈಸಪ್ಪ ತನ್ನ ಪ್ರೀತಿಯನ್ನು ನಮಗೋಸ್ಕರ ನೀಡುವಾಗ ಆ ಪ್ರೀತಿಯನ್ನು ನಾವು ಅಂಗೀಕರಿಸಿ ಅದನ್ನು ನಮ್ಮ ಹೃದಯದಲ್ಲಿ ಇಟ್ಟುಕೊಂಡು ನಾವು ದಿನದಲ್ಲಿ ಹೋಗುವಂಥ ಎಲ್ಲ ಕಾರ್ಯಗಳನ್ನು ಆತನ ಪ್ರೀತಿಯಿಂದ ಮಾಡುವಂಥವರಾಗಬೇಕು ದಿನದಲ್ಲಿ ನಾವು ಭೇಟಿಯಾಗುವಂಥ ಎಲ್ಲ ಮನುಷ್ಯರೊಟ್ಟಿಗೂ ಕೂಡ ಆತನ ಪ್ರೀತಿಯನ್ನು ಹಂಚುವಂಥವರಾಗಬೇಕು ಮತ್ತು ನಾವು ಹೋಗುವಂಥ ಎಲ್ಲ ಸ್ಥಳಗಳಲ್ಲೂ ಕೂಡ ಆತನ ಪ್ರೀತಿಯಿಂದ ನಾವು ನಡೆಯುವಂಥವರಾಗಬೇಕು ಆತನ ಪ್ರೀತಿ ಅವರು ನಮಗೆ ಮುಂಜಾನೆ ವೇಳೆಯಲ್ಲಿ ಹಗಲು ಹೊತ್ತಿನಲ್ಲಿ ಅನುಗ್ರಹಿಸಿ ಕೊಡ್ತಾ ಇದ್ದಾರೆ ಅಂದರೆ ನಾವು ಅದನ್ನು ನಮ್ಮ ದಿನವೆಲ್ಲ ನಾವು ಇಟ್ಟುಕೊಂಡು ಆ ಪ್ರೀತಿಯಲ್ಲಿ ನಾವು ಹೆಜ್ಜೆಯನ್ನು ಹಾಕುವಂತ ನಡೆಯುವಂಥವರಾಗಬೇಕು ಅನೇಕ ಸಂಗತಿಗಳು ನಮಗೆ ವಿರೋಧವಾಗಿ ಬರುವಂಥದ್ದಾಗಿರುತ್ತೆ ಆದರೂ ಕೂಡ ಆತನ ಪ್ರೀತಿಯಿಂದ ನಾವು ಅದನ್ನು ಜಯಿಸುವಂಥವರಾಗಬೇಕು ಅನೇಕ ವ್ಯಕ್ತಿಗಳು ನಮಗೆ ಬೇಸರ ಮಾಡ್ತಾರೆ ಆದರೂ ಕೂಡ ಏಸಪ್ಪನ ಪ್ರೀತಿಯನ್ನು ಹೊಂದಿಕೊಂಡಂಥ ನೀವು ನಾವು ಆ ವ್ಯಕ್ತಿಗಳೊಟ್ಟಿಗೂ ಕೂಡ ನಾವು ಆತನ ಪ್ರೀತಿಯನ್ನು ಹಂಚಿ ಆತನ ಪ್ರೀತಿಯೊಟ್ಟಿಗೆ ನಾವು ಸಂಭಾಷಣೆಯನ್ನು ಮಾಡುವಂಥವರಾಗಬೇಕು ಈ ರೀತಿಯಾಗಿ ನಾವು ಆತನ ಪ್ರೀತಿಯನ್ನು ಹೊಂದಿಕೊಂಡು ನಮ್ಮ ದಿನವನ್ನೆಲ್ಲ ಕಳೆಯುವಾಗ ರಾತ್ರಿ ವೇಳೆಯಲ್ಲೂ ಸಹ ಆತನ ಕೀರ್ತನೆಗಳು ನಿಮ್ಮ ನಮ್ಮ ಬಾಯಲ್ಲಿ ಅದು ಇರುವಂಥದ್ದಾಗಿದೆ ಇಲ್ಲವಾದಲ್ಲಿ ನಾವು ಲೋಕದಲ್ಲಿ ಹೋಗುವಾಗ ಎಲ್ಲ ಸ್ಥಳಗಳಲ್ಲಿ ಹೋಗ್ತೀವಿ ಒಂದು ದಿನದಲ್ಲಿ ಆ ಸಮಯದಲ್ಲಿ ಅನೇಕರಿಂದ ಬೇಸರ ಹೊಂದಿರ್ತೀವಿ ಅನೇಕರಿಗೆ ಕೋಪವಾಗಿ ನಾವು ಉತ್ತರ ಕೊಟ್ಟಿರ್ತೀವಿ ಏನೇನೋ ಸನ್ನಿವೇಶಗಳನ್ನು ನಡೆದಿರುತ್ತೆ ಆ ಎಲ್ಲ ಸನ್ನಿವೇಶಗಳನ್ನು ನೆನೆಸಿಕೊಂಡು ನಾವು ರಾತ್ರಿ ವೆಲಲ್ಲಿ ಮಲಗುವಾಗ ಅದೇ ಸನ್ನಿವೇಶಗಳು ನೆನಪಾಗುತ್ತೆ ನಿಜವಾಗಲೂ ಆ ರಾತ್ರಿ ಅನ್ನುವುದು ಕೂಡ ಸಮಾಧಾನವಾಗಿ ಇರುವುದಿಲ್ಲ ಮುಂಜಾನೆ ಎದ್ದು ಸಂಜೆ ಮನೆಗೆ ಹಿಂತಿರುಗುವ ತನಕ ನಾವೆಲ್ಲ ಕೆಲಸಗಳನ್ನು ಆತನ ಪ್ರೀತಿಯಿಂದ ಮಾಡುವುದಾದರೆ ಏಸಪ್ಪನ ಪ್ರೀತಿಯನ್ನು ಹೊಂದಿಕೊಂಡು ಎಲ್ಲ ಕೆಲಸಗಳನ್ನು ಮಾಡುವುದಾದರೆ ನಿಜವಾಗಿ ರಾತ್ರಿ ವೇಳೆಯಲ್ಲಿ ಮಲಗುವಾಗಲೂ ಕೂಡ ಆ ಎಲ್ಲ ಪ್ರೀತಿಯಿಂದ ಮಾಡಿದಂಥ ಕಾರ್ಯಗಳನ್ನು ನೆನೆಸುವಾಗಲೇ ಯೇಸಪ್ಪನ ಮನಸ್ಸು ಸ್ತುತಿಸೋದಕ್ಕೆ ಆರಂಭಿಸುತ್ತೆ ಆತನ ಕೀರ್ತನೆಗಳು ಬಾಯಲ್ಲಿ ಅದು ತಾನಾಗಿ ಮೂಡುವಂಥದ್ದಾಗಿದೆ ಹೀಗಿರುವಾಗ ನಿಜವಾಗೂ ಕೂಡ ನೀವು ಈ ಮುಂಜಾನೆ ವೇಳೆಯಲ್ಲಿ ನಿಮ್ಮ ಜೀವದಾಯಕನಾದ ದೇವರಿಗೆ ನೀವು ಪ್ರಾರ್ಥಿಸುವಂಥವರಾಗ್ರೆ ಅಪ್ಪ ನಿನ್ನ ಪ್ರೀತಿಯನ್ನು ನೀವು ನನಗೆ ಅನುಗ್ರಹಿಸಿ ಆ ಪ್ರೀತಿಯನ್ನು ಇಟ್ಟುಕೊಂಡು ಈ ದಿನ ಎಲ್ಲ ಕಾರ್ಯಗಳನ್ನು ಮಾಡೋದಕ್ಕೆ ನೀವು ಸಹಾಯ ಮಾಡಿರಿ ನಿನ್ನ ಕೀರ್ತನೆ ನನ್ನ ಬಾಯಲ್ಲಿ ಎಲ್ಲ ಸಮಯದಲ್ಲೂ ಅದು ಇರುವಂತೆ ನೀವು ಸಹಾಯ ಮಾಡಿರಿ ಅಂತ ಆತನ ಬಳಿ ನೀವು ಪ್ರಾರ್ಥನೆ ಮಾಡುವಂಥವ್ರು ಪ್ರೀತಿ ಸ್ವರೂಪನಾದ ಎಸುವೆ ಮೊಹನತನಾದ ತನ್ನೇ ಪುರುಷ ಆತ್ಮನಪ್ಪ ಮುಂಜಾನೆ ವೇಳೆಯಲ್ಲಿ ಕರ್ತನಪ್ಪ ಪ್ರಿಯ ಮಕ್ಕಳನ್ನು ನೀನು ಆಶೀರ್ವದಿಸಿ ಅಪ್ಪ ತಾನೇ ನಿನ್ನ ಹೃದಯ ವಾಗ್ದಾನ ಮಾಡ್ತಾ ಇದ್ದೀರಿ ಹೆಸುವೆ ನಿನ್ನ ಪ್ರೀತಿಯನ್ನು ಆ ಮಕ್ಕಳಿಗೆ ನೀನು ಅನುಗ್ರಹಿಸಿ ಕೊಡುವಂಥವರಾಗಿದ್ದೀರಂತ ಹೌದು ಕರ್ತನಪ್ಪ ಈ ಮುಂಜಾನೆ ವೇಳೆಯಲ್ಲಿ ನಮಗೆ ನಿಮ್ಮ ಪ್ರೀತಿ ಅವಶ್ಯವಾಗಿದೆ ನಿಮ್ಮ ಪ್ರೀತಿಯನ್ನು ಇಟ್ಟುಕೊಂಡು ನಾವು ಇಡುವಂಥ ಒಂದೊಂದು ಹೆಜ್ಜೆಯಲ್ಲೂ ಆ ಪ್ರೀತಿಯನ್ನೇ ಕರ್ತನಪ್ಪ ಹಂಚುತ್ತಾ ಅದರಿಂದಲೇ ಎಲ್ಲ ಕೆಲಸಗಳನ್ನು ಮಾಡಿಕೊಂಡು ಬರೋದಕ್ಕೆ ಸಹಾಯ ಮಾಡು ಕೃಪೆ ತೋರಿಸು ನಿಮ್ಮ ಪ್ರೀತಿ ನಿಮ್ಮ ಕೃಪೆ ನಿಮ್ಮ ರಕ್ಷಣೆ ಯಾವಾಗಲೂ ನಮ್ಮ ಮೇಲೆ ಇರಲಿ ನಿಂತಾನೆ ಬಲಪಡಿಸು ಈ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ಜೀವವುಳ್ಳ ಪರಲೋಕದ ತಂದೆಯೇ ಆಮೇನ್ ಆಮೇನ್ ದೇವರಿಮ್ಮನ್ನು ಹೆಚ್ಚಾಗಿ ಆಶೀರ್ವದಿಸಲಿ ಥ್ಯಾಂಕ್ ಯು